ಕೃಷ್ಣ ಜನ್ಮಭೂಮಿ ವಿವಾದದ ಬಿಗ್ ಬಿಗ್ ಅಪ್ಡೇಟ್ ಇದು. ಮಥುರಾ ದೇಗುಲ ಆವರಣ ಸರ್ವೆಗೂ ಕೂಡ ಈಗ ಕೋರ್ಟ್ ಸಮ್ಮತಿಯನ್ನ ಕೊಟ್ಟಿದೆ. ಅಲಹಾಬಾದ್ ಹೈಕೋರ್ಟ್ನಿಂದ ಸರ್ವೆಗೆ ಈಗ ಸಮ್ಮತಿ ಸಿಕ್ಕಿದೆ. ಕೃಷ್ಣ ಜನ್ಮಭೂಮಿ ವಿವಾದದ ಬಿಗ್ ಅಪ್ಡೇಟ್, ಮೂರು ವಿಚಾರಗಳು ಬಹಳ ದೊಡ್ಡದಿದ್ದು, ಒಂದು ಅಯೋಧ್ಯೆ, ಇನ್ನೊಂದು ಕಾಶಿ, ಇನ್ನೊಂದು ಮಥುರಾ. ಈ ಮೂರು ದೇಗುಲಗಳ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದಿದ್ದು ಇದನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿ. ಸೊ ಈಗ ಮಥುರಾ ಕೃಷ್ಣ ಜನ್ಮಭೂಮಿ ವಿವಾದದ ಬಗ್ಗೆಯೂ ಕೂಡ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಇಲ್ಲೇ ಗಲಾಟೆಗಳು ನಡೀತಾ ಇದ್ದಿದ್ದು, ಅಲ್ಲೂ ಕೂಡ ಹಾಗೆ ದೇವಸ್ಥಾನ ಮತ್ತು ಮಸೀದಿ ಎರಡೂ ಕೂಡ ಜೊತೆಗೆ ನಿಂತ್ಕೊಂಡಿದ್ದಾವೆ. ಹಾಗಾಗಿ ಇದು ಸಪ್ರೇಟ್ ಆಗಿ ಆಗಬೇಕು, ಅದಕ್ಕೆ ಬೇರೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥದ್ದನ್ನು ಬಹಳ ಕೇಳಿ ಬರ್ತಾ ಇದ್ದಿದ್ದು. ಇಲ್ಲೂ ಈಗ ಮಥುರಾದಲ್ಲಿ ಕೋರ್ಟ್ ಸಮ್ಮತಿಯನ್ನ ಕೊಟ್ಟಿದೆ ಸರ್ವೆ ಮಾಡಕ್ಕೆ. ಸೊ ಇದು ಮತ್ತೊಂದು ರೀತಿಯಾದಂತಹ ಹೆಜ್ಜೆಗೆ ನಾಂದಿಯನ್ನ ಹಾಡುತ್ತೆ. ಒಂದ್ ಕಡೆಗೆ ಅಯೋಧ್ಯೆ ಕ್ಲಿಯರ್ ಆಗಿದೆ, ಕಾಶಿ ಒಂದು ಕಡೆಗೆ ಕ್ಲಿಯರ್ ಆಗುವ ಹಂತದಲ್ಲಿದೆ, ಅದು ಕೂಡ ಕೋರ್ಟ್ನಲ್ಲಿದೆ. ಮಥುರಾ ವಿಚಾರವೂ ಕೂಡ ಚರ್ಚೆಗೆ ಬರ್ತಾ ಇದ್ದಿದ್ದು, ಮಥುರಾದಲ್ಲೂ ಕೂಡ ಕೋರ್ಟ್ ಮುಂದೆ ಹೋಗಿದ್ರು, ಇದರ ಸರ್ವೆಯನ್ನ ಮಾಡಿಸ್ಬೇಕು, ಇದು ಕೂಡ ಮೂಲವಾಗಿರುವಂತಹ ದೇವಸ್ಥಾನವನ್ನ ಒಡೆದು ಮಸೀದಿಯನ್ನ ಕಟ್ಟಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ದು. ಸೊ ಅದೇ ರೀತಿಯಲ್ಲಿ ಈಗ ಸರ್ವೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ರು. ಇಟ್ಸ್ ಎ ಬಿಗ್ 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 ಅಪ್ಡೇಟ್ ಈಗ ಬರ್ತಾ ಇರೋದು. ಬಟ್ ಫೈನಲ್ ಆ ಇದು ಅಂತಂದ್ರೆ ಗೊತ್ತಿಲ್ಲ, ಕಾರಣ ಸ್ಟೇ ಅನ್ನ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಅಲಹಾಬಾದ್ ಹೈಕೋರ್ಟ್ ನಿಂದ ಈಗ ಸರ್ವೆಗೆ ಸಮ್ಮತಿ ಕೊಟ್ಟಿದೆ, ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಅವಕಾಶ ಇದೆ. ಹಿಂದೆ ಕಾಶಿ ವಿಚಾರದಲ್ಲೂ ಬಂದಾಗಲೂ ಹಾಗೆ ಆಗಿದ್ದು, ಸ್ಥಳೀಯವಾಗಿ ಜಿಲ್ಲಾ ಕೋರ್ಟ್ ಕೊಟ್ಟಾಗ ಆಮೇಲೆ ಹೈಕೋರ್ಟ್ಗೆ ಹೋಗುತ್ತೆ, ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸೇಮ್ ಮೆಥಡ್ ಇಲ್ಲೂ ಕೂಡ ಹೋಗುತ್ತೆ, ಅದು ಸುಪ್ರೀಂ ಕೋರ್ಟಿಗೆ ಹೋಗಿ ಕೊಡ್ತಾರೆ, ಸ್ಟೇ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕು. ಆದ್ರೆ ಸದ್ಯಕ್ಕಂತೂ ಈ ವಿಚಾರದಲ್ಲಿ ಇಟ್ಕೊಂಡಿರುವಂತಹ ನಿರೀಕ್ಷೆ ಏನು ಅಂದ್ರೆ ಕ್ಲಿಯರ್ ಆಗ್ಲಿ ಒಂದೇ ಸಲಕ್ಕೆ ಎಲ್ಲವೂ ಅಂತ ಹೇಳಿ. ಗೊತ್ತಿಲ್ಲ, ಈಗ ಕೋರ್ಟ್ ಸಮ್ಮತಿ ಕೊಟ್ಟಿದೆ ಸರ್ವೆಯನ್ನ ಮಾಡಕ್ಕೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ. ಶಬೀರ್, ಏನಿದೆ ಅಪ್ಡೇಟ್ಸ್ ಈಗ? ಶಬೀರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನ್ ಬರ್ತಾ ಇದೆ ಅಪ್ಡೇಟ್ಸ್ ಈ ಪ್ರಕರಣದ ಬಗ್ಗೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಮಥುರಾ ದೇಗುಲದ ವಿಚಾರದಲ್ಲಿ ಕೋರ್ಟ್ ಈಗ ಸರ್ವೆ ಮಾಡಕ್ಕೆ ಸಮ್ಮತಿಯನ್ನ ಕೊಟ್ಟಿದೆ. ಜ್ಞಾನವ್ಯಾಪಿ ಮಸೀದಿಯ ರೀತಿಯಲ್ಲಿ ಕೃಷ್ಣ ಜನ್ಮಭೂಮಿಯ ಸರ್ವೆ ಕೂಡ ಆಗಬೇಕಾಗಿದೆ ಅಂತ ಹೇಳಿ. ಒಂದು ರಾಮ, ಒಂದು ಶಿವ, ಒಂದು ಕೃಷ್ಣ, ಈ ಮೂರು ದೇವರ ವಿಚಾರದಲ್ಲಿ ಬಹಳ ಬಹಳ ವಿವಾದಗಳು ಹಿಂದಿನಿಂದಲೂ ಕೂಡ ಬರ್ತಾ ಇದ್ದಿದ್ದು, ಅದರಲ್ಲಿ ಅಯೋಧ್ಯೆ ರಾಮನ ವಿಚಾರದಲ್ಲಿ ಕ್ಲಿಯರ್ ಆಗಿ ಹೋಗಿದ್ದು, ಕಾಶಿಯ ವಿಚಾರದಲ್ಲಿ ಕ್ಲಿಯರ್ ಆಗಕ್ಕೆ ಜ್ಞಾನವ್ಯಾಪಿ ಮಸೀದಿಯ ವಿಚಾರದಲ್ಲಿ ಕೋರ್ಟ್ ಅಲ್ಲಿದೆ, ಮಗದೊಂದು ಮಥುರಾ ಕೃಷ್ಣನ ವಿಚಾರದಲ್ಲಿ ಕೃಷ್ಣನ ಜನ್ಮಸ್ಥಳ. ಸೊ ಈ ಜಾಗದಲ್ಲೂ ಕೂಡ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದಿದ್ದು, ಸೇಮ್ ಮೂರು ಕಡೆನೂ ಅದೇ ಮಸೀದಿ ಮಸೀದಿ ಮಸೀದಿ, ದೇಗುಲ ಮತ್ತು ಮಸೀದಿ, ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಲಾಗಿದೆ ಅನ್ನುವಂಥ ವಾದ ಅಯೋಧ್ಯೆಯಲ್ಲಿ ಇತ್ತು, ಅದು ಕ್ಲಿಯರ್ ಆಗೋಯಿತು. ಕಾಶಿಯಲ್ಲೂ ಕೂಡ ಅದೇ ರೀತಿಯಲ್ಲಿದೆ ಜ್ಞಾನವ್ಯಾಪಿ ವಿಚಾರದಲ್ಲಿ, ಅದು ಹಾಗೆ ನಡೀತಾ ಇದೆ. ಮಥುರಾದಲ್ಲೂ ಕೂಡ ಹಾಗೆ, ಕೃಷ್ಣನ ಜನ್ಮಸ್ಥಳ ಮಥುರಾ, ಇಲ್ಲಿ ಮಸೀದಿಯನ್ನು ಕಟ್ಟಲಾಗಿದೆ ದೇವಸ್ಥಾನವನ್ನು ಒಡೆದು ಅಂಥೇಳಿ. ಅಲ್ಲೂ ಕೂಡ ಅಷ್ಟೇ ಭದ್ರತೆ, ಅಲ್ಲಿಗೆ ಹೋಗಬೇಕು ಅಂದರೆ ಅದು ಭದ್ರತೆಯ ದೃಷ್ಟಿಯಲ್ಲೇನೆ, ದೇವರ ದರ್ಶನವನ್ನು ಮಾಡಬೇಕು ಅಂದರೆ ಒಂದು ದೊಡ್ಡ ಹೈ ಸೆಕ್ಯೂರಿಟಿಯಲ್ಲಿ ಹೋಗ್ಬಿಟ್ಟು ದರ್ಶನವನ್ನು ಮಾಡುವಂಥ ಪರಿಸ್ಥಿತಿ ಅಲ್ಲೂ ಕೂಡ ಇರೋದು ಮಥುರಾದಲ್ಲಿ. ಸೊ ಇದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅನ್ನುವಂಥ ಒಂದು ವಾದ ಬಿಜೆಪಿಯದ್ದು ಇದ್ದಿದ್ದು. ಇನ್ನೊಂದು ಕಡೆಗೆ ಅದಕ್ಕೆ ಅನೇಕ ರೀತಿಯಲ್ಲಿ ಅರ್ಜಿಗಳನ್ನು ಕೂಡ ಕೋರ್ಟ್ನಲ್ಲಿ ಸಲ್ಲಿಸಿದರು, ಹಾಗಾಗಿ ಒಂದು ಬಾರಿ ಇದನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳಿ. ಬಟ್ ಗೊತ್ತಿಲ್ಲ, ಅಯೋಧ್ಯೆಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟ ನಂತರ ಈ ವಿಚಾರಗಳನ್ನು ಹೇಗೆ ಪರಿಗಣಿಸುತ್ತೆ ಅನ್ನುವಂಥದ್ದನ್ನು. ಕಾರಣ ಇವೆ ಮೂರೂ ಕೂಡ ಪವಿತ್ರವಾಗಿರುವಂಥ ಸ್ಥಳ ಹಿಂದೂ ಧರ್ಮದಲ್ಲಿರುವಂಥವರಿಗೆ, ಒಂದು ಅಯೋಧ್ಯೆ, ಇನ್ನೊಂದು ಮಥುರಾ, ಇನ್ನೊಂದು ಕಾಶಿ. ಸೊ ಹಾಗಾಗಿ ಮೂರು ಸ್ಥಳಗಳಿಗೂ ಕೂಡ ಇತ್ಯರ್ಥವನ್ನು ಮಾಡಬೇಕು ಅನ್ನುವಂಥ ಒತ್ತಾಯ ಒಂದು ಕಡೆಯಿಂದ ಕೇಳಿ ಬರ್ತಾ ಇದ್ದಿದ್ದು. ಸೊ ಮೂರು ಅಧಿಕಾರಿಗಳ ನೇಮಕಕ್ಕೆ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಸೊ ಕೃಷ್ಣ ಜನ್ಮಭೂಮಿ ವಿವಾದದ ಬಿಗ್ ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಥುರಾ ದೇಗುಲ ಆವರಣ ಸರ್ವೆಗೂ ಕೂಡ ಕೋರ್ಟ್ ಸಮ್ಮತಿಯನ್ನು ಕೊಟ್ಟಿದೆ. ಈ ಮೂಲಕವಾಗಿ ಅಲ್ಲಿ ದೇವಸ್ಥಾನವನ್ನು ಒಡೆದು ಮಸೀದಿಯನ್ನು ಕಟ್ಟಲಾಗಿದೆಯೋ ಇಲ್ವೋ ಅನ್ನುವಂಥದ್ದು, ದೇವಸ್ಥಾನದ ಪಕ್ಕದಲ್ಲಿರುವಂಥ ಮಸೀದಿ ದೇವಸ್ಥಾನಕ್ಕೆ ಸೇರಬೇಕಾಗಿರುವಂಥದ್ದ ಅಲ್ವಾ ಅನ್ನುವಂಥದ್ದು ಇತ್ಯರ್ಥವಾಗುತ್ತೆ. ಎಲ್ಲವೂ ಕೂಡ ಈಗ ಆಚೆ ಬರಕ್ಕೆ ಶುರುವಾಗುತ್ತೆ. ಶಬೀರ್ ನನ್ನ ಸಹೋದ್ಯೋಗಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಬೀರ್, ಏನ್ ಬರ್ತಾ ಇದೆ ಅಪ್ಡೇಟ್ಸ್ ಈಗ ಮಥುರಾ ವಿಚಾರದಲ್ಲಿ? ಅರುಣ್, ಮಥುರಾ ಏನು ದೇವಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹತ್ವದ ಆದೇಶವನ್ನ ಅಲಹಾಬಾದ್ ಹೈಕೋರ್ಟ್ ನೀಡಿರುವಂತದ್ದು. ಈ ದೇವಸ್ಥಾನದ ಆವರಣದಲ್ಲಿ ಸರ್ವೆ ಕಾರ್ಯವನ್ನು ನಡೆಸಲಿಕ್ಕೆ ಈಗ ಅಲಹಾಬಾದ್ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಲ್ಲಿರುವಂತ ಪಕ್ಕದಲ್ಲಿರುವಂತ ಮಸೀದಿಯಲ್ಲೂ ಕೂಡ ಸರ್ವೆ ಕಾರ್ಯ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದಕ್ಕಾಗಿ ನಿರ್ದೇಶನಗಳನ್ನ ಕೂಡ ಈಗ ಸರ್ಕಾರಕ್ಕೆ ನೀಡಲಾಗಿರುವಂತದ್ದು. ಇಲ್ಲಿ ಪಿಟಿಷನರ ಮನವಿ ಏನಿತ್ತು, ಇಲ್ಲಿ ಮಸೀದಿಯ ಇರುವಂತ ಜಾಗದಲ್ಲಿ ಮಂದಿರವನ್ನ ಕಟ್ಟ
ಮಂದಿರ ಇರುವಂತ ಜಾಗದಲ್ಲಿ ಮಸೀದಿಯನ್ನ ಕಟ್ಟಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಕೂಡ ಆಗ್ಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಇದಕ್ಕೀಗ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿರುವಂತದ್ದು, ಸರ್ವೆ ಕಾರ್ಯವನ್ನ ಮುಗಿಸಿ ಅದನ್ನ ವರದಿಯನ್ನ ಸಲ್ಲಿಸಬೇಕು ಕೋರ್ಟ್ಗೆ ಅನ್ನುವಂತ ನಿಟ್ಟಿನಲ್ಲಿ ನಿರ್ದೇಶನವನ್ನ ಕೊಟ್ಟಿದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.